ರಾಜ್ಯದ ಜನಗಳ ಹಿತ ಮುಖ್ಯ, ನಮಗೆ ರಾಜಕೀಯ ಮುಖ್ಯ ಅಲ್ಲ. ಬೇರೆ ರಾಜ್ಯ ಕೊಡೋದಕ್ಕಿಂತ 2 ತಿಂಗಳು ಮೊದಲು ನಾವು ಕೊಟ್ಟು 4-5 ತಿಂಗಳಾದರೂ ನಮ್ಮ ಮನವಿಯನ್ನು ಪೆಂಡಿಂಗ್ ಇಡೋದಕ್ಕೆ ಕಾರಣ ಏನು? ಕರ್ನಾಟಕದಲ್ಲಿ ಕಳೆದ ಚುನಾವಣೆಯಲ್ಲಿ BJP ಸೋತಿದೆ ಅನ್ನುವಂಥ ಭಾವನೆ ಅವರಿಗೆ ಇರಬಹುದು, ಆದರೆ ಆ ಸಿಟ್ಟನ್ನು ನೀವು ರೈತರ ಮೇಲೆ ತೀರಿಸ್ಕೊಳ್ತಕ್ಕಂಥದ್ದು ನ್ಯಾಯ ಅಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಏನೇನೋ ಬಣ್ಣದ ಬಣ್ಣದ ಮಾತುಗಳನ್ನು ಆಡಿ ವಾಸ್ತವವನ್ನು ಮುಚ್ಚಾಕಿ ಜನಗಳ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದು ಬಿಟ್ಟು ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿ ಅವ್ರು ಏನು ನಮ್ಮ ರಾಜ್ಯಕ್ಕೆ ಕೊಡಬೇಕು ಅದನ್ನು ಕೊಟ್ಬಿಡ್ಲಿ. ಇವತ್ತು ಗೃಹ ಸಚಿವರು ಕರ್ನಾಟಕಕ್ಕೆ ಬಂದಿರೋವಾಗ ನಾನು ಅವರಿಗೆ ರಾಜ್ಯದ ಜನತೆಗಳ ಪರವಾಗಿ ಸ್ವಾಗತವನ್ನು ಮತ್ತೊಮ್ಮೆ ಮಾಡ್ತೇನೆ. ಇದೇ ಸಂದರ್ಭದಲ್ಲಿ ಅವರು ಇವತ್ತು ಹೋಗೋದಕ್ಕೆ ಮೊದಲು ರಾಜ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಗಂಭೀರವಾಗಿ ತೆಗೆದುಕೊಂಡು ನಾವು ಏನು ಮನವಿಯನ್ನು ಕೊಟ್ಟಿದ್ದೇವೆ ಈ ಮನವಿಯ ಮೇಲೆ ದಯವಿಟ್ಟು ತತ್ಕ್ಷಣ ತಾವು ತೀರ್ಮಾನ ತಗೊಂಡು ಇವತ್ತೇ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಬರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಹಾರ ಕೊಡುವಂಥ ತೀರ್ಮಾನವನ್ನು ಇಲ್ಲೇ ಘೋಷಣೆ ಮಾಡಿ ಹೋಗಬೇಕು ಅಂತ ರಾಜ್ಯದ ಜನಗಳ ಪರವಾಗಿ ನಾನು ಮಾನ್ಯ ಗೃಹ ಸಚಿವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಇದು ನಾವು ಯಾವುದೂ ಕೂಡ ಉತ್ತರ ಕೇಳ್ತಾ ಇಲ್ಲ, ನಾವು ಯಾವುದು ಭಿಕ್ಷೆ ಕೇಳ್ತಾ ಇಲ್ಲ. NDRF ಒಂದು ಸಾಂವಿಧಾನಿಕ ಪ್ರಾವಿಷನ್, ಅದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್. ದೇಶದಲ್ಲಿ 2ನೇ ಅತಿ ಹೆಚ್ಚು ತೆರಿಗೆಯನ್ನು ಕಟ್ತಕ್ಕಂಥ ರಾಜ್ಯ ಕರ್ನಾಟಕ. ನಮ್ಮ ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿ ಇರುವಾಗ ಅವರಿಗೆ ಪರಿಹಾರ ಕೊಡಬೇಕಾಗಿರತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ, ಪರಿಹಾರ ಪಡೆದುಕೊಳ್ತಕ್ಕಂಥದ್ದು ನಮ್ಮ ರಾಜ್ಯದ ರೈತರ ಹಕ್ಕು. ರಾಜ್ಯದ ಜನಗಳ ಹಿತ ಮುಖ್ಯ, ನಮಗೆ ರಾಜಕೀಯ ಮುಖ್ಯ ಅಲ್ಲ. ರಾಜ್ಯದ ಜನಗಳ ಹಿತದಿಂದ ದಯವಿಟ್ಟು ಇವತ್ತು ತತ್ಕ್ಷಣ ನಮಗೆ ಬರಬೇಕಾಗಿರುವಂಥ ಪರಿಹಾರ ಮನವಿಯನ್ನು ಕೊಟ್ಟು 4.5 ತಿಂಗಳು ಆಗಿದೆ. ಬೇರೆ ರಾಜ್ಯಗಳು ಮನವಿಯನ್ನು ಕೊಡೋದಕ್ಕೆ 2 ತಿಂಗಳು ಮೊದಲು ಕರ್ನಾಟಕ ಮನವಿಯನ್ನು ಕೊಟ್ಟಿದೆ. ದೇಶದಲ್ಲಿ ಬಹುಶಃ 7-8 ರಾಜ್ಯಗಳು ಮನವಿ ಕೊಟ್ಟಿದ್ದಾರೆ ಅಂತ ನನಗೆ ಇರುವಂಥ ಮಾಹಿತಿ. ಅವರಿಗಿಂತ 2 ತಿಂಗಳು ಮೊದಲೇ ನಾವು ಮನವಿಯನ್ನು ಕೊಟ್ಟು 4.5 ತಿಂಗಳಾದರೂ ಕೂಡ ತೀರ್ಮಾನ ಆಗಿ 1 ಪೈಸಾ ಹಣ ಬಿಡುಗಡೆ ಆಗದೇ ಇರುವುದರಿಂದ ನಾನು ಒತ್ತಾಯ ಮಾಡ್ತೇನೆ, ಮಾನ್ಯ ಗೃಹ ಸಚಿವರು ಕರ್ನಾಟಕದ ಜನಗಳ ಬಗ್ಗೆ, ರೈತರ ಬಗ್ಗೆ ಏನಾದರೂ ಕಾಳಜಿ ಇದ್ದರೆ ಇವತ್ತೇ ಪರಿಹಾರ ಘೋಷಣೆ ಮಾಡಬೇಕು, ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ. ಹಾಗೂ ವಿಪಕ್ಷದವ್ರಿಗೆ ಏನಾದರೂ ಜನಗಳ ಬಗ್ಗೆ ಕಾಳಜಿ ಇದ್ದರೆ ಅವ್ರದ್ದೇ ಒಕ್ಕೂಟದ ಗೃಹ ಸಚಿವರಿದ್ದಾರೆ, ಅವ್ರನ್ನ ಇವತ್ತು ಮನವಿ ಮಾಡಿ ಒತ್ತಾಯ ಮಾಡಿ ಇವತ್ತು ಘೋಷಣೆ ಮಾಡಿಸಿ ರಿಲೀಸ್ ಮಾಡಿಸ್ಲಿ. ನಾವು ಕೂಡ ಅವಾಗ ಅವ್ರಿಗೆ ಕಾಳಜಿ ಇದೆ ಅಂತ ಒಪ್ಪುತ್ತೇವೆ, ಅವ್ರಿಗೆ ಧನ್ಯವಾದ ಹೇಳ್ತೇವೆ. ಇಲ್ಲ ಅಂತ ಹೇಳಿದ್ರೆ ಇವರಿಗೆ ರಾಜ್ಯದ ಜನಗಳ ಬಗ್ಗೆ ಯಾವುದೇ ಕಾಳಜಿ ಇಲ್ಲ, ನಾಟಕ ಮಾಡ್ತಾ ಇದ್ದಾರೆ ಅಂತ ಹೇಳಬೇಕಾಗುತ್ತೆ. ಅದು ನಮ್ಮ ಉದ್ದೇಶ ಅಲ್ಲ, ನಮಗೆ ರೈತರಿಗೆ ಪರಿಹಾರ ಕೊಡಬೇಕು, ಇದು ನಮ್ಮ ಉದ್ದೇಶ. ಹಾಗಾಗಿ ತಮ್ಮ ಮುಖಾಂತರ ನಾಡಿನ ಜನತೆಯ ಪರವಾಗಿ ಮಾನ್ಯ ಗೃಹ ಸಚಿವರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೇನೆ, ದಯವಿಟ್ಟು ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ಬರ ಪರಿಹಾರ ತತ್ಕ್ಷಣ ತಾವು ಬಿಡುಗಡೆ ಮಾಡಿ ಹೋಗಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೇನೆ. ಕರ್ನಾಟಕದಲ್ಲಿ ಕಳೆದ ಚುನಾವಣೆಯಲ್ಲಿ BJP ಸೋತಿದೆ ಅನ್ನುವಂಥ ಭಾವನೆ ಅವರಿಗೆ ಇರಬಹುದು, ಆದರೆ ಆ ಸಿಟ್ಟನ್ನು ನೀವು ರೈತರ ಮೇಲೆ ತೀರಿಸ್ಕೊಳ್ತಕ್ಕಂಥದ್ದು ನ್ಯಾಯ ಅಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಪ್ರಜಾಪ್ರಭುತ್ವದಲ್ಲಿ ಜನಗಳ ತೀರ್ಪನ್ನು ನೀವು ಆಧಾರವಾಗಿಟ್ಕೊಂಡು ತೀರ್ಮಾನ ಮಾಡುವಂಥದ್ದು ಬಿಡುವಂಥದ್ದು ಯಾರಿಗೇ ಆಗಲಿ ಪ್ರಜಾಪ್ರಭುತ್ವಕ್ಕೆ ಶೋಭೆ ಅಲ್ಲ, ಒಳ್ಳೆಯದು ಅಲ್ಲ, ಅದು ವಿರೋಧಿ ಆಗುತ್ತೆ. ನಾವು ದೇಶದಲ್ಲಿ 2ನೇ ಅತಿ ಹೆಚ್ಚು ತೆರಿಗೆ ಕಟ್ತಕ್ಕಂಥ ರಾಜ್ಯ ನಮ್ಮದು. NDRF ಏನಿದೆ ಇದು ಸಾಂವಿಧಾನಿಕ ಕಡ್ಡಾಯ, ಇದು ಸಂವಿಧಾನದ ಆಧಾರದಲ್ಲಿ ನಿಗದಿಯಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ NDRF. ಇದರಲ್ಲಿ ಹಣವನ್ನು ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ, ಡ್ಯೂಟಿ, ಕೊಡಲೇಬೇಕವರು. ಈ ಹಣ ಪಡ್ಕೊಳ್ತಕ್ಕಂಥದ್ದು ಕರ್ನಾಟಕದ ಹಕ್ಕು. ನಾವು ದೇಶಕ್ಕೆಲ್ಲ ಟ್ಯಾಕ್ಸ್ ಕಟ್ಟಿ ನಮ್ಮ ರೈತರು ಕಷ್ಟದಲ್ಲಿರುವಾಗ ಇಷ್ಟು ದಿನ ಕಾಯಬೇಕು ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ರಾಜ್ಯದ ಜನಗಳ ತಾಳ್ಮೆಯನ್ನು ಕೂಡ ಪರೀಕ್ಷೆ ಮಾಡಿದಂಗೆ ಆಗುತ್ತೆ. ಇಲ್ಲಿವರೆಗೂ ಜನನೂ ತಾಳ್ಮೆಯಿಂದ ಇದ್ದಾರೆ, ನಾವು ಕೂಡ ಭೇಟಿ ಮಾಡಿ ಒಂದಲ್ಲ 4-6 ಬಾರಿ ಭೇಟಿ ಮಾಡಿ ನಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಿನೂ ಕೂಡ ಈ ರೀತಿ ನಮ್ಮ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡಿದರೆ ಇದು ಕರ್ನಾಟಕದ ಜನಗಳಿಗೆ ಮಾಡಿದಂಥ ದ್ರೋಹ ಆಗುತ್ತೆ, ಅನ್ಯಾಯ ಆಗುತ್ತೆ. ಆ ರೀತಿ ಮಾಡಬೇಡಿ, ತೀರ್ಮಾನ ಮಾಡಿ, ಇವತ್ತೇ ಘೋಷಣೆ ಮಾಡಿ. NDRF ಅಲ್ಲಿ ಯಾವುದಾದ್ರೂ 1 ರೂಪಾಯಿ ಈ ವರ್ಷ ಅವರು ಬಿಡುಗಡೆ ಮಾಡಿದರೆ ನಾವು ಕೊಟ್ಟಿರೋ ಡ್ರೌಟ್ ಮೆಮೊರ್ಯಾಂಡಮ್ಗೆ ನೀವು ಏನು ಮಾಡಬೇಕು ಹೇಳಿ ನಾವು ಮಾಡ್ತೀವಿ. ಯಾಕಂದರೆ ನಾನು ನಾಟಕಕ್ಕೋಸ್ಕರ ಸ್ಟೇಟ್ಮೆಂಟ್ ಕೊಡೋದು ನನಗೆ ಇಷ್ಟ ಇಲ್ಲ.
ಆದರೆ ಎನ್ ಡಿ ಆರ್ ಎಫ್ ಅಲ್ಲಿ, ಯಾಕಂದ್ರೆ ಆದರೆ ತಾವು ಎಲ್ಲ ಗೊತ್ತಿದ್ದು ಕೂಡ ಗೊತ್ತಿಲ್ಲದಂಗೆ ಕೇಳಿದಾಗ ನಮಗೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ತಾಳ್ಮೆಯನ್ನು ತಾವು, ಯಾಕಂದ್ರೆ ನಾನಾಗ್ಲಿ ಮುಖ್ಯಮಂತ್ರಿಗಳಾದ್ರಿ ಯಾವುದು ಅಂಕಿ ಸಂಖ್ಯೆ ವಿಷಯದಲ್ಲಿ ವಾಸ್ತವವನ್ನು ಬಿಟ್ಟು ನಾವು ಮಾತಾಡೋದಿಲ್ಲ. ರಾಜಕೀಯ ಮಾತಾಡ್ತೀವಿ ಇಲ್ಲ ಅಂತಲ್ಲ, ಆದರೆ ಫ್ಯಾಕ್ಟ್ ಬಿಟ್ಟು ನಾವು ಯಾವತ್ತೂ ಮಾತಾಡೋದಿಲ್ಲ. ಎನ್ ಡಿ ಆರ್ ಎಫ್ ಅಲ್ಲಿ ಒಂದು ರೂಪಾಯಿ ಬಂದಿದ್ರೆ ನೀವೇನು ಹೇಳ್ತೀರಾ ಇಲ್ಲಿ ಮೇಡಮ್ ಬೇಡ, ನೀವೇನು ಹೇಳಿದ್ರೆ ಅದಕ್ಕೆ ನಾನು ತಯಾರಿದೆ, ನಿಮಗೂ ಗೊತ್ತಿದೆ ಅದು ವಾಸ್ತವಾಂಶ ಏನು ಅಂತ. ಹಾಗಾದರೆ ಎನ್ ಡಿ ಆರ್ ಎಫ್ ಅಲ್ಲಿ ದುಡ್ಡು ಕೊಟ್ಟಿದ್ರೆ ನಾವು ಕೊಟ್ಟಿರೋ ಮೆಮೊರ್ಯಾಂಡಮ್ ಮೇಲೆ ತೀರ್ಮಾನ ಮಾಡಲಿ, ಎನ್ ಡಿ ಆರ್ ಎಫ್ ಅಲ್ಲಿ ದುಡ್ಡು ಕೊಟ್ಟಿದ್ದೀವಿ ನಿಮ್ಮದು ರಿಕ್ವೆಸ್ಟ್ ರಿಜೆಕ್ಟೆಡ್ ಅಂತ ಮಾಡಲಿ. ಹಾಗಾದರೆ ತಮಗೆಲ್ಲ ಗೊತ್ತಿದ್ದರೆ ಸರ್, ಗೊತ್ತಿಲ್ಲದೆ ಯಾರೂ ಇಲ್ಲ. ಆದರೆ ಅವರು ಏನೋ ಹೇಳ್ತಾರೆ, ಅವ್ರು ಏನು ಮಾಡ್ತಾರೆ, ಯಾವುದೋ ಮಿಕ್ಸ್ ಮಾಡ್ತಾರೆ, ಎಲ್ಲಿಂದ ಎಲ್ಲಿಗೋ ಮಿಕ್ಸ್ ಮಾಡಿ ಏನೋ ಮಾಡಿ ಆ ಜನಗಳ ಅಟೆನ್ಷನನ್ನು ಡೈವರ್ಟ್ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ಸರ್, ಇದರಲ್ಲಿ ಫ್ಯಾಕ್ಟ್ ಏನಿದೆ ನೀವು ಅದನ್ನು ಹೇಳಿ ಸಾಕು, ನಾನು ಹೇಳಿದ್ದನ್ನು ಹೇಳಬೇಕು ಅಂತಿಲ್ಲ. ಫ್ಯಾಕ್ಟ್ ಏನಿದೆ ದಯವಿಟ್ಟು ಅದನ್ನು ಹೇಳಿ, ರಾಜ್ಯದ ಜನಕ್ಕೆ ನ್ಯಾಯ ಒದಗಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.